ಮಂಡ್ಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗ್ರಾಮ ಪಂಚಾಯಿತಿ ದೂರದೃಷ್ಟಿ ಯೋಜನೆ ಕುರಿತು ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಗ್ರಹದಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಜಂಟಿ ಕಾರ್ಯದರ್ಶಿಯಾದ ವಸುಂಧರ, ರಾಜ್ಯ ದೂರದೃಷ್ಟಿ ಯೋಜನೆಯ ಸಂಯೋಜಕರಾದ ಕೆ ಕೆಂಪೇಗೌಡ, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿಯಾದ ಸಂಜೀವಪ್ಪ, ಯೋಜನೆ ಮೌಲ್ಯಮಾಪನ ಅಧಿಕಾರಿಗಳಾದ ಪವನ್ ಕುಮಾರ್, ತಾಲೂಕು ಪಂಚಾಯತ್ ಇಒ ವೀಣಾ, ಡಿಪಿಒ ಶ್ರೀನಿವಾಸ್, ತರಬೇತಿದಾರರಾದ ಕೃಷ್ಣ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ಎಂ ಚಾಮರಾಜು, ಮಂಡ್ಯ, ದಿಕ್ಸೂಚಿ ಟಿವಿ. ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ. ಟ್ರೈನಿಂಗ್ ಆಗಲೇ ಸ್ಟಾರ್ಟ್ ಆಗಿ ಒಂದು ತಿಂಗಳು ನಡೀತಾ ಇದೆ. ಪಕ್ಷ ಅಂತಲೇ ಕೆಲವು ಮೆಂಬರ್ಸ್ ಬಂದೇ ಇಲ್ಲ, ದಸರಾ ಅಂತ ಬಂದೇ ಇಲ್ಲ, ಯುವಕರು ಬರ್ತಾ ಇದಾರೆ. ನಾವು ಮೆಂಬರ್ಸ್ ಟ್ರೈನಿಂಗ್ ಕೊಡ್ತೀವಿ ಬನ್ನಿ ಅಂದ್ರೆ ಟ್ರೈನಿಂಗ್ ತೊಡಕ್ಕೆ ಹಿಂದೆ ಬಂದು ಹೋದ್ರೆ ನಮ್ಮ ಜನಸಾಮಾನ್ಯ ಕೆಲಸ ನಾವು ಹೆಂಗೆ ಮಾಡ್ತೀವಿ?